ಹಾಗಾಗಿ ಒಂದು ನಾಗರಹಾವು ಒಂದು 7-7 ಫೀಟ್ ಉದ್ದದ ನಾಗರಹಾವು ನಿಮಗೆ ಅಕಸ್ಮಾತ್ತಾಗಿ ನಿಮ್ಮ ಒಟಾರದಲ್ಲಿ ಕಾಣಲಿಕ್ಕೆ ಸಿಕ್ಕಿದ್ರೆ ಅದು ಪಕ್ಕನೆ ಬಂದ ಹಾವಲ್ಲ, 20-30 ವರ್ಷದಿಂದ ನಿಮ್ಮ ಒಟಾರದಲ್ಲೇ ಹುಟ್ಟಿ ಬೆಳೆದು ಬದುಕ್ತಾ ಇದೆ, ನಿಮ್ಮ ಕಣ್ಣಿಗೆ ಬೀಳದೆ ಬದುಕುವಂತ ಕ್ರಮ ಅದರದ್ದು. ಅಕಸ್ಮಾತ್ತಾಗಿ ವಯಸ್ಸಾದ ನಂತರ ನಿಮ್ಮ ಕಣ್ಣಿಗೆ ಬೀಳ್ಬೋದು. ಅದು ಅಲ್ಲಿಯೇ ಹುಟ್ಟಿ ಅಲ್ಲಿಯೇ ಆಹಾರವನ್ನೇ ತಿಂದುಕೊಂಡು ನಿಮ್ಮಿಂದ ಮರೆಮಾಚ್ತಾ ಇತರ ಶರೀರ ಇದು ಶತ್ರುಜೀವಿಗಳ ಜೊತೆ ಮರೆಮಾಚ್ತಾ ಬದುಕಿರ್ತದೆ. ಎಲ್ಲ ಹಾವುಗಳು ನಮ್ಮ ಸುತ್ತಮುತ್ತ ಇರಲೇಬೇಕು ನಿಯಮ. 8-10-15 ಪ್ರಭೇದದ ಹಾವುಗಳು ನಿಮ್ಮ ಸುತ್ತಮುತ್ತ ಇದ್ರೆ ನಿಮ್ಮ ಪರಿಸರ ಅಷ್ಟು ಆರೋಗ್ಯಪೂರ್ಣ ಅಂತ ದಾಖಲಾಗಿದೆ. ಯಾವುದಾದ್ರೂ ಒಂದೆರಡು ಜಾತಿಯ ಹಾವುಗಳು ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಏನೋ ಒಂದು ಸಮತೋಲನ ಇಲ್ಲ. ನಾಗರಹಾವು ಕಾಣಿತ್ತು, ಕಟ್ಟು ಹಾವು ಕಾಣಿತ್ತು, ರಸ್ಸೆಲ್ ವೈಪರ್ ಕಾಣಿತ್ತು, ಅಲ್ಲಿ ಪರಿಸರ ಚೆನ್ನಾಗಿದೆ. ನಾವು ಮಾತ್ರ ಹಾವಿಗೂ ನಮಗೂ ದಟ್ಟವಾದ ಗೋಡೆ ಕಟ್ಕೊಂಡಿದ್ದೇವೆ ಮಧ್ಯ. ಆದ್ರಿಂದ ಕಟ್ಕೊಳ್ಳಿಕ್ ಕಾರಣ ಏನಂದ್ರೆ ನಮಗೆ ನಮ್ಮ ಹಿಂದಿನವರು ನಮ್ಮ ಪೂರ್ವಜರು ಅಥವಾ ಸಮಾಜವು ನಮಗೆ ಕೊಟ್ಟಂತ ತಪ್ಪು ನಂಬಿಕೆಗಳು, ಹಾವಿನ ಬಗ್ಗೆ ಕೊಟ್ಟಂತ ಎಲ್ಲಾ ತಪ್ಪು ನಂಬಿಕೆಗಳೇ ನಮ್ಮನ್ನ ಈಗ ನಾಗದೋಷ ಅನ್ನೋದೊಂದು ಶೋಷಣೆಗೆ ಕಾರಣ ಆಗಿದೆ. ನಿಮ್ಗೆ ಬಹಳ ಸರಳ ಅಂತ ಹೇಳ್ತೇನೆ, ಒಂದು ನಾಗರಹಾವು ನಿಮ್ಮ ಮನೆಯ ಸುತ್ತಮುತ್ತ ಒಂದು ವಾರದಿಂದ ತಿರುಗ್ತಾ ಇದೆ ಅಂತ ಗಮನಿಸಿ. ಓಕೆ, ನಿಮ್ಗೆ ಬರುವಂತ ಯೋಚನೆ ಏನು, ಥಾಟ್ ಏನ್ ಬರ್ತದೆ, ನಮ್ಗೆ ನಾಗರಹಾವು ದೇವರಿಗೆ ಏನೋ ಇಷ್ಟ ಆಗ್ಲಿಲ್ಲ ಏನೋ ಇರ್ಬೋದು ಕಾಣಿಸ್ಕೊಳ್ಳಕ್ ಬಂದಿದೆ, ಇದು ಇದು ನಿಮ್ಮ ಸ್ವಂತ ಆಲೋಚನೆನಾ ನಿಮ್ಗೆ ಯಾರು ಹೇಳಿದ್ದ? ನಮ್ಮ ಪೂರ್ವಜರು ಯಾರು ಹೇಳಿದ್ದ ಅವರಿಗೆ ಅವರ ಪೂರ್ವಜರು ಹೇಳಿದ್ದು. ಹೌದು, ಸ್ವಂತ ಆಲೋಚನೆ ಅಲ್ಲ ಈ ಸ್ವಂತ ಆಲೋಚನೆಯನ್ನ ಈ ಈಗ ಈ ದೋಷದ ಬಗ್ಗೆ ವಿಚಾರವನ್ನು ನೀವು ಬದಿಗಿಟ್ಟು ನೀವು ನಾಗರಹಾವನ್ನು ಗಮನಿಸಿ. ನಿಮ್ಗೆ ಸಾಮಾನ್ಯ ಜ್ಞಾನ ನಾಗರಹಾವಿನ ಬಗ್ಗೆ ಇದ್ರೆ ನಿಮ್ಗೆ ತಿಳಿಯುತ್ತೆ, ಒಂದು ನಾಗರಹಾವು ನಿಮ್ಮ ಮನೆಯ ವಠಾರದ ಸುತ್ತಮುತ್ತ ತಿರುಗ್ಲಿಕ್ಕೆ ಶುರುವಾಗಿದೆ ಅಂತ ಹೇಳಿದ್ರೆ, ಸಂಚಾರ ಮಾಡ್ಲಿಕ್ಕೆ ಶುರುವಾಗಿದೆ ಅಂತ ಹೇಳಿದ್ರೆ ಆ ಹಾವಿಗೆ ಹಸುವಾಗಿದೆ ಅಂತ ಲೆಕ್ಕ. ಹಸಿವಾದ ಜೀವಿ ಇಲಿ ಹೆಗ್ಗಣ ಬೆಕ್ಕಿನ ಮರಿ ಆಗ್ಲೇ ಹೇಳಿದಾಗೆ ನಾಯಿ ಮರಿ ನಿಮ್ಮ ಮನೆಯ ಒಳಗಿದೆ, ನಿಮ್ಮ ಮನೆಯೊಳಗೆ ಬರ್ಲಿಕ್ಕೆ ನೋಡ್ತದೆ. ನಿಮ್ಮ ಮನೆಯೊಳಗೆ ಬರುವಾಗ ನಿಮ್ಮ ಮೇನ್ ಡೋರ್ ಇಂದ ಬರ್ಲಿಕ್ಕೆ ನೀವು ಬಿಡ್ತೀರಾ? ಅದು ಎಲ್ಲೋ ಒಂದು ಕಿಂಡಿಯಿಂದ ಬರ್ಲಿಕ್ಕೆ ಪ್ರಯತ್ನ ಮಾಡ್ತದೆ, ನೀವು ಓಡಿಸ್ತೀರಿ ಅಲ್ಲಿಂದ, ಮತ್ತೆ ಬರ್ತದೆ ಇನ್ನೊಂದು ಕಿಂಡಿಯಿಂದ ಇನ್ನೊಂದು ಬಾಗಿಲಿಂದ, ಒಂದು ವಾರದ ಒಳಗೆ ನಿಮ್ಮ ಮನೆಯೊಳಗೆ ಬಂದೇ ಬರ್ತದೆ. ಬಂದು ಯಾವ ಜೀವಿಗೆ ಏಮ್ ಇಟ್ಟಿದೆ ಆ ಜೀವಿಯನ್ನ ತಿಂದುಕೊಂಡು ನಿಮ್ಮ ಎದುರಲ್ಲೇ ಹೊರಗೋಗ್ತದೆ. ಹೊಟ್ಟೆ ಹಸುವಾದ ಹಾವು ಹೊಟ್ಟೆ ತುಂಬಿಸ್ಲಿಕ್ಕೆ ನಿಮ್ಮ ಮನೆಗೆ ನಿಮ್ಮ ವಠಾರಕ್ಕೆ ಬಂದಿರ್ತದೆ, ಅದನ್ನ ಆಹಾರ ತಿನ್ಲಿಕ್ಕೆ ನೀವು ಬಿಟ್ಟು ಬಿಟ್ರೆ ಅದರ ಪಾಡಿಗೆ ಹೊಟ್ಟೆ ತುಂಬಿಸ್ಕೊಂಡು ನಿಮ್ಗೆ ಏನು ಹಾರೈಸಿ ಹೋಗಿಬಿಡ್ತದೆ, ಅಲ್ಲಿ ನಾಗದೋಷ ಬಂತ. ಈ ಜ್ಞಾನ ಇಲ್ಲದಿದ್ದಾಗ ನೀವು ಓಡಾಡೋ ನಾಗರಹಾವಿಗೆ ನಾಗದೋಷ ಇದೆ, ಇದು ಅದನ್ನ ತೋರಿಸ್ಲಿಕ್ಕೆ ಬಂದಿದೆ ಅಂತೇಳಿ ನೀವು ಅಂದ್ಕೊಳ್ತೀರಿ, ನಿಮ್ಮ ಪೂರ್ವಜರ ನೆನಪಿನ ಕೊಟ್ಟಂತ ನಂಬಿಕೆಯಿಂದ. ಈ ನಂಬಿಕೆಗಳನ್ನೆಲ್ಲ ಬಿಟ್ಟು ನೀವೊಂದು ಜೀವಿಯನ್ನ ನೋಡ್ಲಿಕ್ಕೆ ಅಭ್ಯಾಸ ಮಾಡಿಕೊಂಡ್ರೆ ನಿಮ್ಗೆ ಸ್ಪಷ್ಟವಾದ ಪ್ರಕೃತಿ ಎದುರುಗಡೆ ಸಿಗ್ತದೆ. ಅಲ್ಲಿ ಮೂಢನಂಬಿಕೆ ಇಲ್ಲ, ಪ್ರಕೃತಿಯಲ್ಲಿ ಮೂಢನಂಬಿಕೆ ಇಲ್ಲವೇ ಇಲ್ಲ, ನೇರ ನೇರ ವ್ಯವಹಾರ ಅದರದ್ದು.